ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಸುಜಯ್ ಗೌಡ, ಹಾಗೆ ನೀವು ನೋಡ್ತಿದ್ದೀರ ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಮ್ಮ ರೂಬಿ ಪಪ್ಪಿ ಜೂನಿಯರ್ ಅಲೆಕ್ಸಾ ನೋಡ್ಬೋದು. ಸೊ ಬೆಳಗ್ಗೆ ಇವಳು ಸ್ವಲ್ಪ ಆಟಾಡಲಿ ಅಂತ ಹೇಳ್ಬಿಟ್ಟು ಈ ರೀತಿ ಸೆಟಪ್ ಮಾಡಿಬಿಟ್ಟಿದ್ದೀನಿ. ಹುಡುಗಿನೂ ವ್ಯಾಕ್ಸಿನೇಷನ್ ಆಗಿಲ್ಲ, ಸೊ ಫ್ರೀ ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ಎಲ್ಲ ರೋಡಲ್ಲೆಲ್ಲ ಓಡಾಡ್ತಾಳೆ, ನೋಡ್ಬೋದು ನೀವು ಅಲ್ಲೇ ರೋಡೆಲ್ಲ ಇದೆ. ಅದಕ್ಕೋಸ್ಕರ ಸೊ ಈ ರೀತಿ ಸೆಟಪ್ ಮಾಡಿ ಬಿಟ್ಟಿದ್ದೀನಿ. ಸೊ ಇಲ್ಲಾದರೆ ಎಲ್ಲೂ ಹೋಗಲ್ಲ, ಸೊ ಇಲ್ಲೇ ಇರ್ತಾಳೆ ಆಟಾಡ್ಕೊಂಡು ಓಡಾಡ್ಕೊಂಡು. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ, ನೋಡ್ಬೋದು ನೀವು. ಪಪ್ಪಿಗಳನ್ನ ನೀವು ಆದಷ್ಟು ಆಟಾಡೋಕೆ ಬಿಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಸೊ ನೀವು ಒಂದೇ ಕಡೆ ಕಟ್ಟಾಗ್ತೀರಾ ಇಲ್ಲ ಕೂಡಾಕ್ತೀರಾ ಅಂತ ಹೇಳಿದ್ರೆ ಏನೋ ಕೇಜಲ್ಲೆಲ್ಲ, ಸೊ ಕಾಲುಗಳು ಬಂದು ಇಟ್ಕೊಬಿಡುತ್ತೆ, ಬೆಂಡಿಂಗ್ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಎಲ್ಲ ಬಂದುಬಿಡುತ್ತೆ. ಈ ರೀತಿ ನೀವು ಆಟಾಡೋಕೆ ಬಿಟ್ರಿ ಅಂತ ಹೇಳಿದ್ರೆ, ಸೊ ಫ್ರೀಯಾಗಿ ಆಟಾಡೋದ್ರಿಂದ ಲೆಗ್ಗೆಲ್ಲ ಪ್ರಾಪರ್ ಗ್ರಿಪ್ ಎಲ್ಲ ಸಿಕ್ಕಿ ಚೆನ್ನಾಗಿರುತ್ತೆ, ನೋಡ್ಬೋದು ನೀವು. ಸೊ ಬಾಲ್ ಕೊಟ್ಟಿದ್ದೀನಿ, ಬಾಲಲ್ಲಿ ಆಟಾಡ್ತಿದ್ದಾಳೆ. ಹಾಗೆ ಬೆಳಗಿನ ಬಿಸಿಲು ಏನಿದೆ ಸೂರ್ಯಂದು, ಸೊ ಇದು ತುಂಬ ಒಳ್ಳೆಯದು, ವಿಟಮಿನ್ಸ್ ಎಲ್ಲ ಇರ್ತಿದ್ರಲ್ಲಿ. ಹಾಗಾಗಿ ಸೊ ಬೆಳಗ್ಗೆ ಟೈಮಲ್ಲಿ ಪಪ್ಪಿಗಳನ್ನ ಆಟಾಡೋಕ್ಕೆ ಈ ರೀತಿ ಬಿಡೋದು ತುಂಬ ಒಳ್ಳೆಯದು. ಬಾಲೆಲ್ಲ ಹಾಕ್ಬಿಟ್ಟಿದ್ದೀನಿ, ಆದರೂ ಕೂಡ ನಾವಿರೋದ್ರಿಂದ ಈ ಕಡೆಗೆ ಇದು ಮಾಡ್ತಿದ್ದಾಳೆ. ನಮ್ಮ ಟಕ್ಕಿಲ ಬೇರೆ ಅಲ್ಲಿ ಓಡಾಡ್ತಿದ್ದಾಳೆ ನೋಡಿ. ಅವಳು ಮತ್ತು ಇವಳು ತುಂಬಾ ಫ್ರೆಂಡ್ಸು, ಅದಕ್ಕೋಸ್ಕರ ಇಬ್ಬರು ಆಟಾಡೋದಕ್ಕೆ ಅವಳು ಕಿರುಚಾಡ್ತಿದ್ದಾಳೆ. ಹೊಯ್ ಹೊಯ್ ಟಕ್ಕಿಲ ಬಾ ಬಾ. ಪಪ್ಪಿಗಳನ್ನ ನೀವು ಎಷ್ಟು ಆಟಾಡೋಕೆ ಬಿಡ್ತೀರಾ ಅಷ್ಟು ಚೆನ್ನಾಗಿ ಗ್ರೋತ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಸೊ ಆಟಾಡಿದಷ್ಟು ಫುಡ್ ಏನು ತಿಂದಿರುತ್ತೆ ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಮತ್ತು ನೆಕ್ಸ್ಟು ನೀವು ಫುಡ್ ಹಾಕ್ತೀರಾ ಅಂತ ಹೇಳಿದ್ರೆ ಅದನ್ನು ಪ್ರಾಪರಾಗಿ ತಿನ್ನುತ್ತೆ. ಹಾಗಾಗಿ ಗ್ರೋತ್ ಚೆನ್ನಾಗಿ ಬರುತ್ತೆ ಪಪ್ಪಿದು. ನಮ್ಮ ಪಪ್ಪಿ ನೋಡ್ಬೋದು, ಒಂದು 50 ಡೇಸ್ ಅರೌಂಡ್ ಆಯಿತು. ಸೊ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಬೋದು. ಒಂದು ವ್ಯಾಕ್ಸಿನ್ ಆಗಿದೆ, ಓಕೆನಾ. ಸೊ ಇನ್ನೊಂದು ವ್ಯಾಕ್ಸಿನು ಈ ಮಂತಲ್ಲಿ ಇದೆ, ಹಾಕ್ಸ್ಕೋಬೇಕು ಅದನ್ನು ಕೂಡ. ನೋಡು ಪಪ್ಪಿ ಆರಾಮಾಗಿ ಸ್ವಲ್ಪ ಹಾಕಿಟ್ಲೆ, ಹಾಗಾಗಿ ನೋಡಿ. ಸೊ ಈ ರೀತಿ ಎಲೆಗಳನ್ನೆಲ್ಲ ತೊಗೊಂಡು ಕಚ್ಚೋದು ಎಲ್ಲ ಮಾಡುತ್ತೆ, ಏನು ಕೂಡ ಬಿಡಲ್ಲ. ನೋಡ್ಬೋದು ನೀವು ಯಾವ ರೀತಿ ಪಪ್ಪಿ ಆಟಾಡ್ತಿದೆ ಅಂಥೇಳಿ. ಸೊ ಮಣ್ಣು ಮೇಲೆ ಈ ರೀತಿ ಬಿಟ್ಟರೆ ಸೊ ಪಾವ್ಸ್ ಎಲ್ಲ ಪ್ರಾಪರಾಗಿ ಗ್ರಿಪ್ ಎಲ್ಲ ಸಿಗುತ್ತೆ, ಓಕೆನಾ. ಸೊ ಟೈಲ್ಸ್ ಮೇಲೆ ಬಿಡೋದಕ್ಕೆ ಹೋಗಬೇಡಿ, ಟೈಲ್ಸ್ ನೆಲದ ಮೇಲೆ ಬಿಟ್ಟರೆ ಅಂತ ಹೇಳಿದ್ರೆ ಲೆಗ್ ಬೆಂಡಿಂಗ್ ಪ್ರಾಬ್ಲಮ್ ಬರುತ್ತೆ, ಓಕೆನಾ. ಹಾಗಾಗಿ ಸೊ ನೆಲದ ಮೇಲೆ ಮಣ್ಣಿನ ನೆಲದ ಮೇಲೆ ಬಿಟ್ಟಷ್ಟು ಪಪ್ಪಿಗಳ ಕಾಲುಗಳೇನಿದೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ, ಒಳ್ಳೆಯ ಬಲ ಸಿಗುತ್ತೆ. ಐ ನೋಡ್ಬೋದು ನೀವು ಪಪ್ಪಿ ಓಡಾಡ್ಕೊಂಡಿದೆ ಅನ್ನೋದನ್ನು ನೋಡಿ, ಪಪ್ಪಿ ಹೇಗಿದೆ ಅನ್ನೋದನ್ನು. ಸೊ ನಮ್ಮದೇ ಬ್ರೀಡಿಂಗ್ ಪಪ್ಪಿ, ನಮ್ಮ ಮನೆಯಲ್ಲೇ ಮರಿ ಹಾಕಿರೋಂಥ ಪಪ್ಪಿ ಇದು. ಒಂದು ನಾವೇ ರಿಟರ್ನ್ ಮಾಡ್ಕೊಂಡಿದ್ದೀನಿ, ಸಲ ಬೇಕು ಅಂಥೇಳಿ. ಗ್ರೋತ್ ಹೇಗಿದೆ ಅನ್ನೋದನ್ನು ನೋಡ್ಬೋದು, ಇನ್ನು 2 ಮಂತ್ಸ್ ಆಗಿಲ್ಲ, ಒಂದು 5-10 ಡೇಸಲ್ಲಿ 2 ಮಂತ್ಸ್ ಆಗುತ್ತೆ. ಪಪ್ಪಿ ನೋಡ್ಬೋದು ಎಷ್ಟೊಂದು ಆ್ಯಕ್ಟಿವ್ ಆಗಿದೆ ಅಂಥೇಳಿ. ಪಾವ್ಸ್ ಎಲ್ಲ ನೋಡ್ಬೋದು ಪಪ್ಪಿದು ಎಷ್ಟೊಂದು ದೊಡ್ಡದಾಗಿದೆ ಅಂಥೇಳಿ. ಹೇರು ಇನ್ನು ಗ್ರೋತ್ ಬರುತ್ತೆ. ಸೊ ನಿಮಗೆ ಹೇರ್ ಎಲ್ಲ ಪ್ರಾಪರ್ ಗ್ರೋತ್ ಬರಬೇಕಂದ್ರೆ 1 ಇಯರ್ ಮೇಲಾಗುತ್ತೆ, ಓಕೆನಾ. ಸೊ ಈಗ ಶೆಡ್ಡಿಂಗ್ ಆಗಿ ಮತ್ತೆ ಇನ್ನೊಂದು ಸಲ ಪ್ರಾಪರಾಗಿ ಬರುತ್ತೆ, ಈಗಷ್ಟೇ ಗ್ರೋತ್ ಆಗ್ತದೆ ನೀಟಾಗಿ ನೋಡ್ಬೋದು. ಬಾ ಅಲೆಕ್ಸಾ, ಬಾ ಬಾ ಅಲೆಕ್ಸಾ, ಬಾ ತಗೋ. ಬಾಲ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ನೋಡಿ ಯಾವ ರೀತಿ ಆಡ್ತಿದ್ದಾಳೆ ಅಂತ. ಯಾವ್ದಾದ್ರು ಮೂಲೆ ಸೇರ್ಕೊಂಡು ಈಗ ಹಗಿತ ಕೂಡ್ತಾಳೆ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಪಪ್ಪಿ ಇದು, ಸಿಕ್ಕಾಪಟ್ಟೆ ಕೀಟ್ಲೆ ಕೂಡ ಹಾಗೆ ನೋಡ್ಬೋದು, ಕೈಯೆಲ್ಲ ಯಾವ ರೀತಿ ಲಿಕ್ ಮಾಡ್ತಿದೆ ಅಂತ ಹೇಳಿ. ಫುಲ್ ಡಾರ್ಕ್ ಗೋಲ್ಡ್ ಪಪ್ಪಿ,
ಡಾರ್ಕ್ ಕಲರ್ ಪಪ್ಪಿ ಬೇಕು ಅಂಥೇಳಿ ಈ ಸಲ ಒಂದು ರಿಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಪಪ್ಪೀಸ್ ಕೂಡ ಸೇಮ್ ಇದೇ ಕಲರು ಬಂದಿದ್ದು, ಒಳ್ಳೆ ಪಪ್ಪೀಸ್ಗಳು ಬಿದ್ದಿತ್ತು ಮಾತ್ರ ಈ ಸಲ. ನೋಡ್ಬೋದು ನೀವೇ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವೀಡಿಯೋ. ಒಂದು ಸ್ಮಾಲ್ ಅಪ್ಡೇಟ್ನ ಕೊಡೋಣ ಅಂಥೇಳಿ ವೀಡಿಯೋನ ಮಾಡಿದೆ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗೋಣ.